ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಆ ಜಿಲ್ಲೆಯನ್ನು ಬಿಸಿಲ ನಾಡು ಎಂದೇ ಕರೀತಾರೆ ಈ ಜಿಲ್ಲೆಯಲ್ಲಿ ಒಂದು ಕಡೆ ಕೃಷ್ಣ ಹಾಗೂ ಇನ್ನೊಂದು ಕಡೆ ತುಂಗಭದ್ರಾ ನದಿ ಎರಡೂ ಇದೆ ಇವತ್ತಿನವರೆಗೆ ಹಳ್ಳಿಗಳಿಗೆ ನೀರು ಕೊಡಲು ಅಲ್ಲಿನ ರಾಜಕಾರಣಿಗಳು ಮಾತ್ರ ಮುಂದಾಗ್ತಿಲ್ಲ ಮಹತ್ವಾಕಾಂಕ್ಷಿ ಯೋಜನೆಯಡಿ ನಿರ್ಮಿಸಿದ ಬಹುಕೋಟಿ ವೆಚ್ಚದ ಕಾಮಗಾರಿ ಉದ್ಘಾಟನೆಯಾಗದೆ ಒಂದೆಡೆ ಹಾಳು ಕೊಂಪೆಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣೆ ಹಾಗೂ ತುಂಗಭದ್ರೆ ಹರಿಯುತ್ತಿದ್ದರೂ ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ ತಪ್ಪಿದಲ್ಲ ಇದಕ್ಕಂತಾನೆ ಹತ್ತಾರು ಹಳ್ಳಿಗಳಿಗೆ ಅನುಕೂಲವಾಗಲಿ ಅಂತ ಜಲ ನಿರ್ಮಲಿದೆ ಯೋಜನೆಯಡಿ ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಬಳಿ ಎರಡ್ ಸಾವಿರದ ಹನ್ನೊಂದು ಹಾಗೂ ಹನ್ನೆರಡನೇ ಸಾಲಿನಲ್ಲಿ ಹದಿಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಆದರೆ ಕಾಮಗಾರಿ ಮುಗಿದು ಎಂಟತ್ತು ವರ್ಷಗಳೇ ಕಳೆದರೂ ಈವರೆಗೂ ಒಂದು ಹನಿ ನೀರು ಸರಬರಾಜು ಮಾಡಿಲ್ಲ ರಾಯಚೂರು ಜಿಲ್ಲೆಯ ದೇವರು ತಾಲೂಕಿನ ಅಮ್ರಪೂರು ಕರಡಿಗು ಅಮ್ರಪುರು ಕರಡಿಗುಡ್ಡ ಮುಂಡ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಹದಿನೆಂಟು ಹಳ್ಳಿಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೋಸ್ಕರ ಹದಿಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ ಇದುವರೆಗೂ ಆ ಕಾಮಗಾರಿ ಮುಗಿದ್ರೂ ಕೂಡ ಒಂದು ಹನಿ ನೀರು ಅಥವಾ ಗ್ರಾಮಗಳಿಗೆ ಹಳ್ಳಿ ಜನರಿಗೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಇದಕ್ಕೆ ಕಾರಣ ಏನಂತಂದರೆ ಇಲ್ಲಿಯ ಶಾಸಕರು ಮತ್ತು ಗುತ್ತಿದಾರರು ಅಧಿಕಾರಿಗಳು ಒಟ್ಟಾಗಿ ಸೇರಿ ಆ ಹಣವನ್ನು ದುರುಪಯೋಗಪಡಿಸಿಕೊಂಡಿರೋದರಿಂದ ಈ ಯೋಜನೆಯ ಯೋಜನೆಯಿಂದ ಇವತ್ತು ಹಳ್ಳಿಗಳಿಗೆ ನೀರು ಕುಡಿಯಲಿಕ್ಕೆ ಸಾಧ್ಯ ಆಗಿಲ್ಲ ಇದರ ಪರಿಣಾಮವಾಗಿ ಇವೊಂದಿಗೂ ಕೂಡ ಹಳ್ಳಿಯ ಜನರಿಗೆ ಕೊಡಲಿಕ್ಕೆ ಶುದ್ಧ ಕುಡಿಯ ನೀರು ಸಿಗ್ತಾ ಇಲ್ಲ ಹಂಗಾಗಿ ತಕ್ಷಣ ಈ ಒಂದು ಯೋಜನೆ ಸಂಬಂಧಪಟ್ಟಂಗೆ ಸಮಗ್ರ ತನಿಖೆಯಾಗಿ ತಪ್ಪಿಸರಿಗೆ ಕ್ರಮ ಆಗಬೇಕಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಒತ್ತಾಯ ಮಾಡ್ತೀವಿ ಅದರ ಜೊತೆ ಇಡೀ ಜನರಿಗೆ ಆಗುತ್ತಿರುವ ಮತ್ತೊಂದು ಅನ್ಯಾಯ ಆರೋಪ ಕೇಳಿಬಂದಿದೆ ಪಕ್ಕದಲ್ಲಿ ಐದು ಆರು ಕಿಲೋಮೀಟರ್ನಲ್ಲಿ ಕೃಷ್ಣಾ ನದಿ ಹರಿಯುತ್ತಿದ್ದು ದೇವದುರ್ಗ ತಾಲೂಕಿನ ಕೆಲವು ಹಳ್ಳಿಗಳಿಗೆ ನೀರು ಕೊಡಲು ಇಲ್ಲಿನ ಶಾಸಕರಿಗೆ ಆಗುತ್ತಿಲ್ಲ ಇನ್ನು ಸೂಲಗುಡ್ಡ ಅಮರಾಪುರ ಕರಡಿಗುಡ್ಡ ಒಟ್ಟಾರೆ ಹದಿನೆಂಟು ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಹೆದರಿಸುವ ಜನರಾಗಿದ್ರು ಹಳ್ಳಿಯ ಕೆಲ ಜನರು ಅಲ್ಲಿನ ನೀರಿನ ಸಮಸ್ಯೆಯಿಂದ ಮನೆಯಲ್ಲಿ ಇರುವ ಜಾನುವಾರುಗಳು ಮಾರಾಟ ಮಾಡಲಾಗಿದೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಈಗಿನವರೆಗೆ ಕೆಲವು ಮೂಲಭೂತ ಸೌಕರ್ಯಗಳು ಇಲ್ಲ ಸಾರ್ವಜನಿಕರು ಈ ಸಮಸ್ಯೆಯನ್ನ ಅನುಭವಿಸುವಂತದ್ದಾಗಿದೆ ಇನ್ನು ಗುಡ್ಡಗಾಡು ಪ್ರದೇಶದಲ್ಲಿ ಬೋರ್ವೆಲ್ ಕೋರೆದರೂ ಬೇಸಿಗೆಯಲ್ಲಿ ಮಾತ್ರ ಒಂದು ತೊಟ್ಟು ನೀರು ಮಾತ್ರ ಬರ್ತಿಲ್ಲ ಹೀಗಂತ ಅಲ್ಲಿನ ವ್ಯಕ್ತಪಡಿಸಿದ್ದಾರೆ ಇದು ಸುಲ್ಗುಡ್ಡ ರೀ ಸುಲ್ಗುಡ್ಡಗ ನೀರ್ ಇದಲ್ ಪರಾಬಾರ ಅದ್ರಿ ನೀರ ದನಕರಕ ಮನ್ಸಾರಿ ಕುಡಿಯಾಕ ಇಲ್ರಿ ನಮ್ಗ ಯಾವ್ದನ್ ಹೊಲ್ದಾಗ ಬೋರ್ ಹಾಕ್ಸೀವ್ರಿ ಹೊಲ್ದಾಗ ನೀರ್ ರೀ ಬೆಳಿ ಇಲ್ಲ ಮಳಿ ಇಷ್ಟು ಇಷ್ಟ ತ್ರಾಸಾಗದ ಗುಡ್ಡಗ್ರಿ ಏನ್ ಮಾಡ್ಬೇಕು ನಮ್ ನೀರ್ ಇದು ಬಲ್ ದೊಡ್ಡ ತಾಸ್ ಇಲ್ಲಿ ಗುಡ್ದಾಗಲಿ ಇದರ್ ತರ್ಬೇಕು ಕುಡಿಬೇಕ್ರಿ ಹಂಗಾಗಕತ್ತೆ ಅದು ಅಲ್ಲಿ ಗುಡ್ಡಾಗಿ ಬೋ ನೀರು ಹಾಕಿ ಬೋರ್ ಹಾಕ್ಸಿವಿ ಅದ್ರಾಗ ಹದಿನಾರು ಪೈಪ್ ಇಳಿಸ್ಯಾರ ಅದ್ರಾಗ ಸ್ವಲ್ಪ ಸ್ವಲ್ಪ ಬರಾಕತ್ತೆ ಅದ ಅದು ಚಾಲು ಮಾಡಿ ಕೊಡಾಕತ್ತೀವಿ ರೀ ನೀರಿದು ಬಲ್ಪ್ ಪ್ರಾಬ್ಲಮ್ ಆದಿಲ್ಲಿ ಹೊಲ ಭೂಮಿ ಬೆಳೆದಿಲ್ಲ ಏನಿಲ್ಲ ನಮ್ಗೆ ಬಲ್ ಆಗಕತ್ತೆ ಅದು ನೀರೇ ರೀ ನಮ್ಗೆ ನೀರಿದು ಯಾವುದು ವಾಟರ್ ಸಪ್ಲೈ ಯಾವುದು ಗಂಗಾ ಕಾಲಾಣಿ ಇದರ ನಮ್ಗೆ ಸ್ವಲ್ಪ ಯಾವ್ದು ನಿಮ್ದು ಇದೆ ಅದು ಅದೇ ನಿಮ್ಮ ಆಶೀರ್ವಾದಲ್ಲಿ ಇದೆ ನೀವೇ ರೀ ಮತ್ತೆ ಅದಕ್ಕೆ ಕಲೆ ಏನು ರೀ ನೀರ್ ಇದೆ ಆಗಕತ್ತೆ ಪುರಾಮರ ಆಗಕತೆ ಅದಿಲ್ಲಿ ಗುಡ್ದಾಗ ಗುಡ್ಡ ಅದ ಇಲ್ಲಿಗೆ ಏನನ ಡ್ಯಾಮ್ ಆದ ಇಲ್ಲಿ ಬಗಲಾಗೇನ ಯಾವ್ದನ ಆದ ಇಲ್ಲಿಗ ಕುಡಿಯಾಕ ಬರೇ ನೀರು ಬೋರಿಂಗ್ ಇದ್ರೆ ಬೋರಿಂಗ್ ಹಾಕ್ಸ್ರಿ ಯಾವ್ದನ್ ಕೊಡ್ರಿ ರೀ ನಿಮ್ ಪುಣ್ಯಾಲಿದೆ ಅಂದ್ರ ಬದಕ್ತಿವಿ ಇಲ್ಲಾಕಂದ್ರ ಏನ್ ಇಲ್ಲಾ ನೋಡ್ರಿ ಎಲ್ಲಾ ಮಾರ್ಬಿಟ್ಟಿವಿ ದನಕಾರ ಎಲ್ಲ ಮಾರ್ಬಿಟ್ಟಿವಿ ನೀರಿ ರೀ ಈ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಸದ್ಯ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಒಟ್ಟಾರೆಯಾಗಿ ಸ್ಥಳೀಯ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈವರೆಗೂ ಜನರಿಗೆ ಕುಡಿಯುವ ನೀರು ಇಲ್ಲದಂತಾಗಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು